ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾವು ಸೂಪರಾಗಿದ್ದೀನಿ ಫ್ರೆಂಡ್ಸ್. ಇದು ಇವಾಗ ಕ್ವಿಕ್ಕಾಗಿ ಒಂದು ರೈಸ್ ಮಾಡಿ ತೋರಿಸ್ತಾ ಇದ್ದೀವಿ. ತುಂಬಾ ಕ್ವಿಕ್ಕಾಗಿ, ತುಂಬ ಟೇಸ್ಟಿಯಾಗಿ, ತುಂಬಾ ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲಿ ತುಂಬ ಬೇಗ ಮಾಡ್ಕೋಬೋದು. ಬನ್ನಿ ಫ್ರೆಂಡ್ಸ್, ಹೇಗೆ ಮಾಡ್ಕೊಳ್ಳೋದು ಅಂತೇಳಿ ನೋಡ್ಕೊಳ್ಳೋಣ. ಈಗ ಒಂದು ಪ್ಯಾನ್ ಇಟ್ಕೊಂಡಿದ್ದೀವಿ. ಪ್ಯಾನ್ಗೆ ಒಂದು 3-4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀವಿ. ಎಣ್ಣೆ ಸ್ವಲ್ಪ ಬಿಸಿಯಾಗಲಿ, ಬಿಸಿ ಆಗ್ತಿದ್ದಂಗೆ ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಸಾಸಿವೆ, ಸ್ವಲ್ಪ ಜೀರಿಗೆ ಸೇರಿಸ್ಕೊಳ್ಳೋಣ. ತುಂಬಾ ಕ್ವಿಕ್ಕಾಗಿ, ತುಂಬ ಫಾಸ್ಟಾಗಿ ಆಗುತ್ತೆ. ಇದು ಉಳಿದಿರೋ ಅನ್ನದಲ್ಲೂ ಕೂಡ ಮಾಡ್ಕೋಬೋದು, ಇಲ್ಲ ಬಿಸಿ ಬಿಸಿ ಅನ್ನಕ್ಕೂ ಕೂಡ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಅನ್ನ ಉಳಿದಿತ್ತು ಅಂದರೆ ನೀವು ಈ ಥರನೂ ಯೂಸ್ ಮಾಡ್ಕೊಂಡು, ಈ ಥರನೂ ರೆಸಿಪಿನ ಮಾಡ್ಕೋಬೋದು. ಇಲ್ಲ ಅಂದರೆ ಬಿಸಿ ಅನ್ನನೇ ನೀವು ಈ ಥರ ಮಾಡ್ಕೊಂಡು ತಿಂದ್ರೂ ಸೂಪರಾಗಿರುತ್ತೆ. ಎರಡೂ ಅನ್ನದಲ್ಲೂ ಕೂಡ ನೀವು ಮಾಡ್ಕೊಬೋದು ಈ ರೆಸಿಪಿನ. ಈಗ ಸಾಸಿವೆ, ಜೀರಿಗೆ, ಒಂದೆರಡು ಒಣಮೆಣಸಿನ್ಕಾಯಿ, ಹಾಗೆ ಸ್ವಲ್ಪ ಗೋಡಂಬಿ ಹಾಕ್ಕೊಂಡ್ಮೇಲೆ ಸ್ವಲ್ಪ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಈಗ ಜಜ್ಜಿರೋದು ಒಂದು 4 ಎಸಳು ಬೆಳ್ಳುಳ್ಳಿನ ಸೇರಿಸ್ಕೊಂಡಿದ್ದೀವಿ. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಜಸ್ಟ್ ಒಂದೇ ಒಂದು ಈರುಳ್ಳಿನ ಸೇರಿಸ್ಕೊತಾ ಇದ್ದೀವಿ. ತುಂಬ ಈರುಳ್ಳಿ ಏನು ಬೇಡ ಇದಕ್ಕೆ, ಒಂದೇ ಒಂದು ಈರುಳ್ಳಿ ಸೇರಿಸ್ಕೊಂಡ್ರೆ ಸಾಕು. ಈ ಇದರಲ್ಲೇ ಒಂದು 3 ಮೆಂಬರ್ಸು ಊಟ ಮಾಡ್ಬೋದು, ಅಷ್ಟು ಕ್ವಾಂಟಿಟಿ ಇದು ನಮಗೆ ರೆಡಿಯಾಗುತ್ತೆ. ಇದು ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ತುಂಬ ಫ್ರೈ ಆಗಬೇಕು ಅಂತೇನಿಲ್ಲ, ಜಸ್ಟ್ ಕಲರ್ ಚೇಂಜ್ ಆದರೆ ಸಾಕು ಫ್ರೈ ಮಾಡ್ಕೊಳ್ಳೋಣ ಅಲ್ಲಿವರೆಗೂ. ಈಗ ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ ಬಂದು ಪೆಪ್ಪರ್ ಪೌಡರ್. ಇದಕ್ಕೆ ನಾವು ಮೆಣಸಿನ ರೈಸ್ ಅಂತಲೇ ಕರಿತೀವಿ. ಇದಕ್ಕೆ ಪೆಪ್ಪರ್ ಪೌಡರ್ ಸೇರಿಸ್ಕೊಂಡು 1 ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಸೇರಿಸ್ಕೊಂಡು ಚೆನ್ನಾಗಿ ಸ್ವಲ್ಪ ಅದ್ರದ್ದು ಖಾರ ಹೋಗೋವರೆಗೂ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಒಂದು 30 ಸೆಕೆಂಡ್ಸು. ಇವಾಗ ಅನ್ನನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಮ್ಮನೇಲಿ ರಾತ್ರಿಯನ್ನು ಏನು ಉಳಿದಿರಲಿಲ್ಲ, ಬಿಸಿ ಅನ್ನಕ್ಕೇ ನಾವು ಈ ಥರ ಮಾಡ್ಕೊತಾ ಇದ್ದೀವಿ. ರಾತ್ರಿ ಅನ್ನ ಉಳಿದಿತ್ತು ಅಂದರೂ ಕೂಡ ನೀವು ಈ ಥರನೇ ರೆಸಿಪಿನ ಟ್ರೈ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡೋದೇನಿಲ್ಲ, ತುಂಬ ಈಸಿಯಾಗೂ ಕೂಡ ಇರುತ್ತೆ. ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ, ಹಾಗೆ ಒಂದು 2 ಟೇಬಲ್ ಸ್ಪೂನಷ್ಟು ಕಾಯಿ ತುರಿ ಸೇರಿಸ್ಕೊಂಡ್ರೆ ರುಚಿ ರುಚಿಯಾದ ನಮ್ಮ ಮೆಣಸಿನ ಅನ್ನ ರೆಡಿಯಾಗುತ್ತೆ. ನಮ್ಮ ಕಡೆ ಇದನ್ನು ಬಾಣಂತಿಯರಿಗೂ ಕೂಡ ಬಿಸಿ ಬಿಸಿ ಅನ್ನ ಮಾಡಿಬಿಟ್ಟು ಇದಕ್ಕೆ ಉಚ್ಚಳೆಣ್ಣೆ ಬಿಡ್ತಾರೆ. ಉಚ್ಚಳೆಣ್ಣೆನ ಒಗ್ಗರಣೆಗೆ ಬಿಟ್ಬಿಟ್ಟು ಈ ಅನ್ನನ ಮಾಡಿಕೊಡ್ತಾರೆ. ತಲೆಗೆ ಸ್ನಾನ ಮಾಡಿಸಿದಾಗ ತುಂಬ ಚೆನ್ನಾಗಿರುತ್ತೆ ಮೆಣಸಿನ ಅನ್ನ, ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಕಫ ಕಟ್ಟಿದರೆ ಎದೆ ಹಾಲಲ್ಲಿ ಇದು ಸೇರಿಕೊಳ್ಳುತ್ತಲ್ವ ಮೆಣಸುದು, ಅದರಿಂದ ತುಂಬ ಚೆನ್ನಾಗಿ ಒಳ್ಳೆಯದು ಬಾಣಂತಿಗೆ ಅಂತ ಹೇಳಿಬಿಟ್ಟು ಈ ರೈಸ್ನ ನಮಗೆ ಮಾಡಿಕೊಡ್ತಾರೆ. ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಕ್ವಿಕ್ಕಾಗಿ ರೆಡಿ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಾನು ಸಿಗ್ತೀನಿ ನಿಮಗೆ ಹೊಸ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.